ನಮಸ್ಕಾರ ವೀಕ್ಷಕರೇ, ಜನರ ಕೋವು ನ್ಯೂಸ್ಗೆ ಸ್ವಾಗತ. ವಾರ್ತೆಗಳ ವಿವರ. ಸರ್ವರು ಸ್ವಚ್ಛತೆಗೆ ಒತ್ತು ನೀಡಿ. ಮುದ್ದೆ ಬಿಹಾಳ. ನಮ್ಮ ಸುತ್ತಮುತ್ತಲಿನ ಪರಿಸರವನ್ನು ಶುಚಿಯಾಗಿಟ್ಟುಕೊಳ್ಳುವ ಮೂಲಕ ಪ್ರಧಾನಿ ನರೇಂದ್ರ ಮೋದಿ ಅವರ ಸ್ವಚ್ಛ ಭಾರತ ಕಲ್ಪನೆಯನ್ನು ಸಾಕಾರಗೊಳಿಸಬೇಕು ಎಂದು ಜಿಲ್ಲಾ ಪಂಚಾಯತಿ ಉಪಾಧ್ಯಕ್ಷ ಪ್ರಭುಗೌಡ ದೇಸಾಯಿ ಹೇಳಿದರು. ಪಟ್ಟಣದ ಪ್ರಜಾಪಿತ ಬ್ರಹ್ಮಕುಮಾರಿ ವಿಶ್ವವಿದ್ಯಾನಿಲಯದ ನೇತೃತ್ವದಲ್ಲಿ ಹಮ್ಮಿಕೊಂಡಿದ್ದ ಸ್ವಚ್ಛ ಭಾರತ ಅಭಿಯಾನ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು. ನಾವು ಸ್ವಚ್ಛತೆಯ ಬಗ್ಗೆ ಮಾತುಗಳನ್ನಾಡುತ್ತೇವೆ, ಆದರೆ ಸುತ್ತಮುತ್ತಲಿನ ಸ್ವಚ್ಛತೆಯ ಬಗ್ಗೆ ಹೆಚ್ಚು ತಲೆ ಕೆಡಿಸಿಕೊಳ್ಳುವುದಿಲ್ಲ. ನಮ್ಮ ಮಾತಿನಂತೆ ಕೃತಿ ಇರಬೇಕು ಎಂದರು. ಮೌಂಟ್ ಅಬು ಬ್ರಹ್ಮಕುಮಾರಿಜಿನ ಮಾಧ್ಯಮ ವಿಭಾಗದ ಮುಖ್ಯಸ್ಥ ಉಮೇಶ್ ಹುಗಾರ್ ಮಾತನಾಡಿ, ಪ್ರಯತ್ನ ಮಾಡ್ತಾ ಇದೆ, ಅದಕ್ಕೆ ನಾವೆಲ್ಲ ಸಂಘ ಸಂಸ್ಥೆದವರು, ಈ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾಲಯದವರು ಕೂಡ ಇದಕ್ಕೆ ತನು ಮನ ಧನ ಸಮಯ ಸಂಬಂಧ ಸರ್ವಸ್ವ ರೀತಿಯಲ್ಲಿ ಸೇವೆಯನ್ನು ಮಾಡಲು ತೊಡಗಿರುವರು. ಇದಕ್ಕೆ ತಮ್ಮೆಲ್ಲರ ಸಹಯೋಗದೊಂದಿಗೆ ಈ ಕಾರ್ಯ ಯಶಸ್ವಿಯಾಗಲಿದೆ. ಆದರೆ ಈ ವಿಷಯ ಹೇಳುವಂಥ ಮೂಲ ಉದ್ದೇಶವೇನೆಂದರೆ ಸ್ವಚ್ಛತೆ ಅನ್ನುವಂಥದ್ದು ಎಲ್ಲರಿಗೂ ಬೇಕಾಗಿರುವಂಥದ್ದು. ಶುಚಿತತ್ವ ದೇವತ್ವ ಅಂತ ತಿಳ್ಕೊಂಡು ನಾವೇನು ಹೇಳ್ತಾ ಬಂದಿದ್ವಿ, ಎಲ್ಲಿ ಸ್ವಚ್ಛತೆ ಇರುತ್ತೆ ಅಲ್ಲಿ ದೇವತೆಗಳಿರ್ತಾರೆ, ಎಲ್ಲಿ ದೇವತೆಗಳಿರ್ತಾರೆ ಅಲ್ಲಿ ದೇವತೆಗಳನ್ನಾಗಿ ಮಾಡಿದಂಥ ಮಹಾದೇವ ಶಿವ ಪರಮಾತ್ಮ ಇರ್ತಾನೆ ಅಂತ ಹೇಳ್ತಾ ಇದ್ರು. ಅದನ್ನ ನಾವು ಆಕ್ಚುಲಿ ಪ್ರಾಕ್ಟಿಕಲ್ ಮೌಂಟ್ ಅಬುವಿನಿಂದ ಆರಂಭಿಸಿದ ಬಿಕೆ ಯೋಗೇಶ್ ಮಾತನಾಡಿದರು. ಜೊತೆಗೆ ಎಲ್ಲರೂ ಸಹ ಈ ಒಂದು ಸ್ವಚ್ಛತೆಯ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಇದ್ದಾರಲ್ಲ, ಅದರಲ್ಲಿ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾಲಯ ಸಹೋದರ ಸಹೋದರಿಯರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಒಂದು ನಗರದ ಸ್ವಚ್ಛತೆಗಾಗಿ ಅಭಿಯಾನದ ರೂಪದಲ್ಲಿ ಈ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಕಾರ್ಯಕ್ರಮದಲ್ಲಿ ಬೆಳಗಾವಿ ಮಾಧ್ಯಮ ಪ್ರಮುಖ ಬಿ ಕೆ ಶಿವಾನಂದ್ ಕೆ ರೇಣುಕಾಜಿ ಮಾತನಾಡಿದರು. ಪುರಸಭೆ ಮುಖ್ಯಾಧಿಕಾರಿ ಶೇಖರಪ್ಪ ಈಳಿಗರ್, ಬ್ರಹ್ಮಕುಮಾರಿ ವಿವಿಯ ಸಂಚಾಲಕಿ ಬಿ ಕೆ ಮಂಜುಳಾ ಅಕ್ಕನವರು, ಉದ್ಯಮಿ ರಾಜೇಂದ್ರ ಭೋಸ್ಲೆ, ಪುರಸಭೆ ಸದಸ್ಯ ಸಹನಾ ಬಡಿಗೇರ್, ಗಣ್ಯರಾದ ವಿಕ್ರಮ್ ಒಸ್ವಾಲ್, ಮುಖಂಡ ವಿಜಯ್ ಕುಮಾರ್ ಬಡಿಗೇರ್, ಅಶೋಕ್ ತಡಸಾದ್, ಎಂಎಸ್ ಕಡೇರ್ ಮತ್ತಿತರರು ಇದ್ದರು. ಅಂಬೇಡ್ಕರ್ ವೃತ್ತದಿಂದ ಸಂಗೊಳ್ಳಿ ರಾಯಣ್ಣ ವೃತ್ತದ ಅಕ್ಕಪಕ್ಕದಲ್ಲಿ ರಸ್ತೆಯನ್ನು ಸ್ವಚ್ಛಗೊಳಿಸಲಾಯಿತು. ಮುದ್ದೆ ಬಿಹಾಳದಲ್ಲಿ ಪ್ರತಿ ವಾರಕ್ಕೊಮ್ಮೆ ಪ್ರತಿ ರವಿವಾರ ಓಂ ಶಾಂತಿ ಬ್ರಹ್ಮಕುಮಾರಿ ವಿವಿಯಿಂದ ಸ್ವಚ್ಛತಾ ಕಾರ್ಯ ನಡೆಸಲಾಗುತ್ತದೆ ಎಂದು ಉದ್ಯಮಿ ರಾಜೇಂದ್ರ ಭೋಸ್ಲೆ ಮಾಹಿತಿ ನೀಡಿದರು. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್. ಇದು ನಿಮ್ಮದೇ ಧ್ವನಿ, ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ.